कृषियना सामान्य गंडसर आगद सहित अदर महिला पात्र सहित इतना बहुत जास्ती है महिला पात्र हेगे कहू आ कृषियना बंडवा धर्मस्थल ग्रामाभिवृद्धि योजना तेसिकोड़क सो इन्हे नम महिताकोस्कर महिक जगृतिया मूडी आलक रैतृगे अथवा तम मन विचार आचारक निटली नमेल प्रगति बंधु स्वसहाय संघ सदस्य क्रम कईगढ़ साल कहते धर्मस्थल ग्रामाभिवृद्धि योजना बर फैनास् अथवा साल को साल को साल मत कटक इष्टे अंत सहित कड़ता है निजवा धर्मस्थल ग्रामाभिवृद्धि योजना को साल ऐन इत इंत ऐन अभिवृद्धि परवारतक आदाय जास्ती बरतक मूल स्वउद्योग उद्योग पुरुष लक्षण हिंदे उद्योग मनुष्य लक्षण बदलाव मे याके मन महिरा सहित आदाय आदाय कंकली तम बिड़व समय आदाय गल बल्के कृषि हूव बेसाय सण पुट स्वउद्योग घटकू सो इंतवेल्द ना बड़स्क निटली नम सदानंद सर बरबेकागित्तु ना कौशल्याभिवृद्धि तरबेतिगळन्नु कौशल्याभिवृद्धि तरबेति अंद्रे अल्लि एनु नम्म सदस्यरुगळिगे कुच्चु कट्टतक्कंतद्दु सीरे कुच्चु कट्टतक्कंतद्दु टैलरिंग कलिसतक्कंतद्दु एंब्रॉयडरी माडिसतक्कंतद्दु सो इंत ओंदु तरबेति सुमारु 30 दिनगळ ओंदु तरबेतियन्नु सहित 3 तिंगळ ओंदु तरबेतियन्नु सहित ईगागले नावु उद्घाटने माड्ता इद्देवे सो अंत कार्यक्रमगळल्लि अंत कार्यक्रमगळन्नु सहित नावु माड्कोळ्तेवे याके केळिद्रे नावु कोड्तक्कंत साल एनिदेयो अदु आदायद मूलवागबेकु सामान्य हब्ब हब्बिट्रे जन अदा बर ऐन दिन रूपये खाली मिट्टी नमल मंडल कब्बार हनर् हनर् हब्बू सहित और पूर्ति आदाय कब्बी बरतो ऐन भत्तो सो एलायूर्ति दुंद वेचकोस्कर बड़स्ता ना का ಉಷಾ ನಾವು ಕಡಿವಾಣ ಮಾಡಬೇಕು ಇದಕ್ಕೆಲ್ಲ ಹಬ್ಬವನ್ನ ಏನು ದೇವರಿಗೆ ಏನು ಬೇಜಾರಾಗೋದಿಲ್ಲ ನಾವೇನು ಏನು ಇದು ಮಾಡಿದ್ರೆ ಏನು ಬೇಜಾರಾಗೋದಿಲ್ಲ ಅವನಿಗೆ ಒಂದು ಸಣ್ಣ ಕರ್ಪೂರ ಹಚ್ಚಿ ನಾವು ಭಕ್ತಿಯಿಂದ ಮನಸ್ಸಲ್ಲಿ ಹಚ್ಚಿಕೊಂಡ್ರೆ ಅಷ್ಟೇ ಸಾಕು ಹಾಗೆ ಅಂತ ಹೇಳಿ ನಾವು ಇವತ್ತು ಏನಾಗಿದೆ ಕೇಳಿದ್ರೆ ದೇವರ ಪೂಜೆಗಳು ಅದೆಲ್ಲವೂ ಆಡಂಬರದ ಪಕ್ಕದ ಮನೆಯವರು ಮಾಡಿದ್ರು ಅಂತ ಹೇಳಿದ್ರೆ ನಾನು ಅದಕ್ಕಿಂತ ಚೆನ್ನಾಗಿ ಮಾಡಬೇಕು ಅಂತ ಹೇಳೋದ ನಿಟ್ಟಿನಲ್ಲಿ ಇವತ್ತು ಆದಾಯ ಏನು ನಮ್ಮ ಆದಾಯವನ್ನ ಅಲ್ಲಿ ನಾವು ಕಳ್ಕೊಳ್ತಾ ಇದ್ದೇವೆ ಸೋ ಅದರ ಬದಲಿಗೆ ಅದನ್ನ ನಾವು ಕೃಷಿಗೆ ಬರತಕ್ಕಂತ ರೀತಿಯಲ್ಲಿ ಬಳಸಿಕೊಳ್ಳಬೇಕು ಆದಾಯ ಬರತಕ್ಕಂತ ಅಂದ್ರೆ ಉತ್ಪಾದನಾ ನಿಧಿ ಅಂತ ಹೇಳ್ತಾರೆ ಅಂದ್ರೆ ನಾವು ಕೊಡ್ತಕ್ಕಂತ ಏನು ನಾವು ಹಾಕ್ತಕ್ಕಂತ ಬಂಡವಾಳ ನಾಳೆ ಅದು ನಮಗೆ ಉತ್ಪಾದನೆಯಾಗಿ ಬರುವ ರೀತಿಯಲ್ಲಿ ಇರಬೇಕು ಅಂತ ಹೇಳೋ ನಿಟ್ಟಿನಲ್ಲಿ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಾಕಷ್ಟು ಇಂತ ಕಾರ್ಯಕ್ರಮಗಳನ್ನು ನಂಬಿಕೊಳ್ತಾ ಇದೆ ಇವತ್ತು ರೈತ ಕ್ಷೇತ್ರ ಪಾಠಶಾಲೆಗಳನ್ನು ಇವತ್ತು ರೈತರ ಜಮೀನಲ್ಲಿ ಹೋಗಿ ಅಲ್ಲಿ ರೈತರುಗಳಿಗೆ ಒಂದು ವಿಚಾರದ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತಕ್ಕಂತ ಒಂದು ಪರಿಚಯವನ್ನು ಮಾಡ್ತಕ್ಕಂತ ಒಂದು ಬೆಳೆ ಪರಿಚಯ ನಾವು ಈ ಸಲ ಪಾಲಿ ಹೌಸ್ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿದ್ವಿ ಪಾಲಿ ಹೌಸ್ ಅಂತ ಹೇಳಿದ್ರೆ ಬರೀ 10 ಗುಂಟೆ ಜಮೀನು ಇದ್ರೆ ಸಾಕು ಒಂದು 10 ರಿಂದ 12 ಲಕ್ಷ ರೂಪಾಯಿ ಬಂಡವಾಳ ಅದಕ್ಕೆ ಅರ್ಧಕ್ಕರ್ಧ ಸಬ್ಸಿಡಿ ಕೊಡ್ತಿದೆ ಗವರ್ನಮೆಂಟ್ ಅಂತ ಒಂದು ಒಂದು ಪಾಲಿ ಹೌಸ್ ಅನ್ನು ನಾವು ರೆಡಿ ಮಾಡ್ಕೊಂಡ್ಬಿಟ್ರೆ ಅದರೊಳಗೆ ಯಾವುದೇ ರೋಗ ಬಾಧೆ ಬರದೆ ಅತ್ಯಂತ ಕಡಿಮೆ ನೀರಿನಲ್ಲಿ ಬಹಳ ಗುಣಮಟ್ಟದ ಬೆಳೆಯನ್ನ ನಾವು ತೆಗೆಯಲಿಕ್ಕೆ ಸಾಧ್ಯ ಆಗತಕ್ಕಂತ ಪಾಲಿ ಹೌಸ್ ಗಳನ್ನು ಸಹಿತ ಈ ವರ್ಷ ನಮ್ಮ ಏನು ಸದಸ್ಯರುಗಳ ಮೂಲಕವಾಗಿ ಮಾಡಿಸಬೇಕು ಅಂತ ಹೇಳಂತ ಗುರಿಯನ್ನು ಇಟ್ಕೊಂಡು ಪಾಲಿ ಹೌಸ್ ನಿರ್ಮಾಣದಂತ ಪುಷ್ಪ ಕೃಷಿ ಆಗಿರತಕ್ಕಂತ ಇಂತ ಇದನ್ನು ಸಹಿತ ಮಾಡ್ತಾ ಇದ್ದೇವೆ ಹಾಗೆ ಈ ವರ್ಷ ಧರ್ಮಸ್ಥಳದಿಂದ ಪೂಜ್ಯರು ನಮಗೆ ಒಂದಷ್ಟು ಅನುದಾನದ ಕಾರ್ಯಕ್ರಮಗಳನ್ನು ಸಹಿತ ಕೊಟ್ಟಿದ್ದಾರೆ ಇದಕ್ಕೆ ಪೂರಕವಾಗಿ ಕೃಷಿ ಯಂತ್ರೋಪಕರಣಗಳನ್ನು ಬಳಸಿಕೊಳ್ಳುವಂತ ನಿಟ್ಟಿನಲ್ಲಿ ರೈತರನ್ನ ಉತ್ತೇಜಿಸಬೇಕು ಅಂತ ಹೇಳೋ ನಿಟ್ಟಿನಲ್ಲಿ ಅವರ ಯಾರು ಪ್ರಗತಿ ನಿಧಿ ಸಾಲ ತಗೊಂಡು ರೋಟೋವೇಟರ್ಗಳು ಟಿಲ್ಲರ್ಗಳು ಟ್ರ್ಯಾಕ್ಟರ್ಗಳು ಅಥವಾ ಕಲ್ಟಿವೇಟರ್ಗಳು ಡೀಸೆಲ್ ಪಂಪ್ಗಳು ಇಂಥ ಮಿಷಿನರೀಸ್ಗಳನ್ನು ಬಳಕೆ ಮಾಡ್ತಾರೆ ಅದನ್ನು ಹೊಸದಾಗಿ ಪರ್ಚೇಸ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಸಾಲದ ನಾವೇನು
ಒಂದು 20000 ರೂಪಾಯಿ ಸಾಲ ಕೊಟ್ಟಿದ್ರೆ ಅದರ 10% ಅಂದ್ರೆ 2000 ರೂಪಾಯಿ 30000 ರೂಪಾಯಿ ಸಾಲ ತಗೊಂಡ್ರೆ ಅವರು ಸುಮಾರು 3000 ವರೆಗೂ ನಾವು ಅವರಿಗೆ ಅನುದಾನಗಳನ್ನ ಪೂಜ್ಯರ ಮೂಲಕವಾಗಿ ಒಂದು ಪ್ರಸಾದ ರೂಪದಲ್ಲಿ ಅದನ್ನ ಕೊಡ್ತಕ್ಕಂತ ಕೆಲಸವನ್ನು ಸಹಿತ ಈ ವರ್ಷಕ್ಕೆ ನಾವು ಹಮ್ಮಿಕೊಂಡಿದ್ದೇವೆ. ಇಂಥ ಒಂದು ಸುಮಾರು ಒಂದು 100 ಕುಟುಂಬಗಳನ್ನ ಆಯ್ಕೆ ಮಾಡಿ ಅವುಗಳಿಗೆ ಕೊಡಬೇಕು ಅಂತ ಹೇಳುವಂತ ಎಲ್ಲ ಕ್ರಿಯಾ ಯೋಜನೆಗಳನ್ನು ಸಹಿತ ಹಾಕೊಂಡಿದ್ದೇವೆ. ಅದೇ ರೀತಿ ಸಸಿ ನಾಟಿ ಏಕೆಂತ ಹೇಳಿದ್ರೆ ಇದು ಕಬ್ಬನ್ನ ಬೆಳೀತಕ್ಕಂತ ರೈತರುಗಳು ತಮ್ಮ ಜಮೀನಿನಲ್ಲಿ ತೆಂಗು ಬೇಸಾಯ ಅಥವಾ ಹೂವಿನ ಬೇಸಾಯ ಅಥವಾ ಬಾಳೆ ಗಿಡಗಳನ್ನ ನಾಟಿ ಮಾಡತಕ್ಕಂತದ್ದು. ಸೋ ಇಂತ ಕೃಷಿಗಳನ್ನ ಮಾಡಿರತಕ್ಕಂದ್ರೆ ಬೆಳೆ ಪರಿವರ್ತನೆ ಮಾಡಬೇಕು ಅಂತ ಹೇಳುವಂತ ಒಂದು ಸಣ್ಣ ಉದ್ದೇಶವನ್ನ ಇಟ್ಟುಕೊಂಡು ರೈತರನ್ನ ಹೆಚ್ಚು ಆದಾಯ ಬರತಕ್ಕಂತ ಮೂಲಗಳಿಗೆ ಬೆಳೆಗಳಿಗೆ ಅವರನ್ನ ಉತ್ತೇಜಿಸಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ಕೃಷಿ ಅನುದಾನಗಳು ಸಸಿ ವಿತರಣೆಗೆ ಸಂಬಂಧಪಟ್ಟ ಹಾಗೆ ಅನುದಾನಗಳನ್ನು ಸಹಿತ ನಾವು ಈ ವರ್ಷ ಒಂದು 100 ಕುಟುಂಬಗಳಿಗೆ ಹಾಕೊಂಡಿದ್ದೇವೆ. ಹಾಗೆ ಹಸು ವಿಮೆಗಳನ್ನ ಮಾಡಿಸತಕ್ಕಂತ ನಿಟ್ಟಿನಲ್ಲಿ ಸಹಿತ ಸುಮಾರು 1 ಲಕ್ಷ ರೂಪಾಯಿ ಅನುದಾನವನ್ನ ಅದಕ್ಕೂ ಸಹಿತ ನಾವು ಬಳಸ್ತಾ ಇದ್ದೇವೆ. ಈ ಕೃಷಿ ವಿಚಾರ ಸಂಕಲನಗಳಿಗಾಗಿ ಒಂದೊಂದು ಕಾರ್ಯಕ್ರಮಗಳಿಗೆ ಸುಮಾರು 10 ರಿಂದ 15,000ದಷ್ಟು ಖರ್ಚುಗಳನ್ನ ಶಿಕ್ಷೇತ್ರದಿಂದಲೇ ನಾವು ಮಾಡ್ತಾ ಇದ್ದೇವೆ. ರೈತ ಕ್ಷೇತ್ರ ಪಾಠಶಾಲೆಗಳು ಮಾಡ್ತೇವೆ, ತಂಡಗಳ ಅಧ್ಯಯನ ಪ್ರವಾಸಗಳನ್ನ ಮಾಡ್ತೇವೆ. ಯಾಕೆಂದ್ರೆ ಹೇಳಿದ್ರೆ ಇಲ್ಲಿ ನಾವು ಒಂದು ಕೃಷಿಯನ್ನ ಬರೀ ಹೇಳ್ತಾ ಹೋದ್ರೆ ಸಾಕಾಗೋದಿಲ್ಲ, ಅದನ್ನ ನೋಡುವೆ ನೋಡಿ ರೈತರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಸಹಿತ ಮಾಡಬೇಕು ಅಂತೇಳಿ ಕೃಷಿ ಅಧ್ಯಯನ ಪ್ರವಾಸಗಳನ್ನು ಸಹಿತ ಈ ವರ್ಷ ಸುಮಾರು ಒಂದು 27 ಕೃಷಿ ಅಧ್ಯಯನ ಪ್ರವಾಸಗಳನ್ನು ಸಹಿತ ಈ ವರ್ಷ ಹಮ್ಮಿಕೊಂಡಿದ್ದೇವೆ. ಸೊ ಹಾಗಾಗಿ ರೈತರಿಗೆ ವಿಶೇಷವಾಗಿ ಅನುಕೂಲವಾಗ್ತಕ್ಕಂಥ ರೈತರುಗಳಿಗೆ ಪ್ರಯೋಜನವಾಗ್ತಕ್ಕಂಥ ಈ ಕಾರ್ಯಕ್ರಮಗಳಲ್ಲಿ ತಾವೆಲ್ಲ ಏನು ಪ್ರೀತಿಯಿಂದ ಭಾಗವಹಿಸಬೇಕು ಅಂತ ಹೇಳ್ತಾ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮವನ್ನ ನಮ್ಮ ಏನು ಕೋರಿಕೆಗೆ ಅನುಗುಣವಾಗಿ ಅಲ್ಲಿನ ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀ ಯೋಗೀಶ್ ಅವರು ಉದ್ಘಾಟನೆ ಮಾಡಿಸಿಕೊಟ್ಟಿದ್ದಾರೆ. ಈ ಮಾತನ್ನ ಆಡ್ಲಿಕ್ಕೆ ಅವಕಾಶ ಕೊಟ್ಟಿರತಕ್ಕಂಥ ವೇದಿಕೆಯ ಇಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಧನ್ಯವಾದ ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಸುಸ್ಥಿರ ಕಬ್ಬು ಬೇಸಾಯ ಮತ್ತು ಅಂತರ ಬೆಳೆಯ ಪದ್ಧತಿಯ ಒಂದು ಕಾರ್ಯಕ್ರಮದ ಅವಶ್ಯಕತೆ ಏನು, ಜೊತೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇವತ್ತು ಕೃಷಿಗೆ ನೀಡ್ತಿರ್ತಕ್ಕಂತಹ ಪ್ರಾಶಸ್ತ್ಯ ಏನು ಅನ್ನೋ ವಿಚಾರದ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನು ನೀಡಿರ್ತಕ್ಕಂತಹ ನಮ್ಮ ತಾಲೂಕಿನ ಕೃಷಿ ಅಧಿಕಾರಿಯವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಮುಂದಿನ ನಮ್ಮ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರ್ತಕ್ಕಂತಹ ನಿರ್ದೇಶಕರು ಮನ್ಮೂಲ್ ಮಂಡ್ಯ ಶ್ರೀಯುತ ಮಹೇಶ್ ಸರ್ ಇವರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾತನಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಇವತ್ತು ಹಲವಾರು ವಿಚಾರ ಸಂಕಿರಣ ಮಾಡಲಿಕ್ಕೆ ಬಂದಿದ್ದಾರೋ ಅವರು ನಿಜಕ್ಕೂ ಈ ಒಂದು ಗ್ರಾಮೀಣಾಭಿವೃದ್ಧಿಯವರ ಒಂದು ಸುಯೋಗ ಅಂತ ನಾವು ತಿಳ್ಕೋಬೇಕು. ಇವತ್ತು ಏನು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೋ, ಇವತ್ತು ನಾವು ಕಬ್ಬು ಬೆಳೆದು ನಾವು ನೋಡ್ತಾ ಇದೀವಿ. ಇವತ್ತು ಕೇವಲ 1 ವರ್ಷ 750 ರಿಂದ 850 ರೂಪಾಯಿ ಮಾತ್ರ ನಾವು ಕಬ್ಬನ್ನ ಒಂದು ಟನ್ಗೆ ಕೊಟ್ಟೋ. ಈ ವರ್ಷ 2,200 ರೂಪಾಯಿ 2,100 ರೂಪಾಯಿ ಮಾತ್ರ ಇದೆ. ಇದು 6 ವರ್ಷಕ್ಕೆ 7 ವರ್ಷಕ್ಕೆ ಒಂದು 2,000 ರೂಪಾಯಿ ಮೇಲೆ ಬರುವಂತದ್ದು. ನಾನು ಹಿಂದೆ 92ನೇ ಇಸ್ವಿಯಲ್ಲಿ ನಾನು APMC ನ ನಿರ್ದೇಶಕ ಆದಾಗ 3,500 ರೂಪಾಯಿ ಬೆಲ್ಲ ಆಯಿತು. 3,000 ಕ್ವಿಂಟಲ್ಗೆ 3,500 ರೂಪಾಯಿ ಇತ್ತು. ಇವತ್ತು ಇದೇ ಅದೇ ಬೆಲ್ಲ 3,200 ರೂಪಾಯಿ. ಇವತ್ತು ನಾವು ಹಲವಾರು ಒಂದು ಉಪ್ಪಿನ ಅಥವಾ ರಸಗೊಬ್ಬರಗಳನ್ನ ಖರೀದಿ ಮಾಡಿ ರಸಗೊಬ್ಬರಗಳನ್ನ ಹಾಕ್ತಾ ಇದೀವಿ. ಹಿಂದೆ ನಾವು ಯಾವುದೇ ರೈತ ಬೆಳೀತಾ ಇದ್ರೆ ರಸಗೊಬ್ಬರಗಳನ್ನ ಯಾವತ್ತೂ ಉಪಯೋಗಿಸ್ತಾ ಇರಲಿಲ್ಲ. ಬರೀ ನಮ್ಮ ಹಸು ಮತ್ತು ಎಮ್ಮೆಗಳ ಕಸುವಿಂದ ನಾವು ಬೆಳೆ ಬೆಳೀತಾ ಇದ್ದೋ. ಇವತ್ತು ನಾವು ರಸಗೊಬ್ಬರನ ಬೆಳೀತಾ ಇರೋದು ಹಾಕಿ ಬೆಳೀತಾ ಇರೋದು. ನಾವು ಯಾವುದೇ ಬೆಳೆಯನ್ನ 30 ಟನ್ನಿಂದ 40 ಟನ್ನ ಮೇಲೆ ಬೆಳಿಕಾಯ್ತಾ ಇಲ್ಲ. ರಸ ನಾವು ಗೊಬ್ಬರ ಹಾಕಿ ಬೆಳೀತಾ ಇದ್ದಾಗ 60-70 ಟನ್ ಕಬ್ಬು ಬೆಳೆದಿದ್ದು ನಮ್ಮ ತಾಯಂದ್ರು ನಿಮ್ಗೆ ಎಲ್ಲ ಗೊತ್ತು. ಇವತ್ತು 30-40 ಟನ್ ಮಾತ್ರ ಬೆಳೀತಾ ಇದೀವಿ. ಆದ್ರೆ ಇವತ್ತು 30-40 ಟನ್ ಅಂದ್ರೆ 800 ರೈತರು 8,32,000 ರೂಪಾಯಿ ಮಾತ್ರ ಒಂದು ಎಕರೆಗೆ 32,000 ರೂಪಾಯಿ ಮಾತ್ರ ಬಂತು. ಆ 32,000 ರೂಪಾಯಿಲಿ ನಾವು 20-22,000 ರೂಪಾಯಿ ನಾವು ವ್ಯವಸಾಯಕ್ಕೆ ಖರ್ಚೆ ಹೋಯ್ತದೆ. ಇನ್ನು 10-11,000 ರೂಪಾಯಿನ ನಮ್ಮ ಆರೋಗ್ಯಕ್ಕೆ, ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ನಮ್ಮ ಕುಟುಂಬ ನಿರ್ವಹಣೆಗೆ ಅದು ಸಾಕಾಗುವುದಿಲ್ಲ. ಇವತ್ತು ಅಂತರ್ ಬೆಳೆಯ ಜೊತೆನೆ ಕಬ್ಬಿನ ಬೆಳೆಯ ಜೊತೆಯಲ್ಲಿ ಅಂತರ ಬೆಳೆಯನ್ನ ನಾವು ಬೆಳೆದ್ರೆ ನಾವು ಏನು ದ್ವಿದಳ ಧಾನ್ಯ ಇರ್ಬೋದು, ಏನು ಇದು
ತೆಂಗು ತೆಂಗು ಬೆಳೆ ಇರ್ಬೋದು, ಅಡಿಕೆ ಬೆಳೆ ಇರ್ಬೋದು, ಇಂಥವೆಲ್ಲ ನಾನು ಮಧ್ಯ ಅದರಲ್ಲಿ ಹಾಕೊಂಡಿದ್ದೆ. ಆದರೆ ನಾವು ಕಬ್ಬು ರೇಟ್ ಬಿದ್ದಂತ ಸಂದರ್ಭದಲ್ಲಿ ಅಡಿಕೆ ರೇಟ್ ಇರ್ತದೆ, ಅಡಿಕೆ ರೇಟ್ ಏನಾದ್ರು ಬಿದ್ದೋದ್ರೆ ತೆಂಗಿನ ರೇಟ್ ಇರ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ಮಾಡ್ಕೊಳ್ತಾ ಹೋದ್ರೆ ಇವತ್ತು ನಮ್ಮ ರೈತ ಮುಂದೆ ಬರಬಹುದು. ಮುಂದೆ ನಮ್ಮ ರೈತರು, ನಾವು ಯಾವುದೇ ಸರ್ಕಾರ ಬರಲಿ, ಮುಂದೆ ನಮ್ಮ ರೈತರನ್ನ ನಮ್ಗೆ ಬೇಕೇ ಬೇಕು ಅನ್ನೋ ಮಟ್ಟಕ್ಕೆ ನಮ್ಮ ಬರಲೇಬೇಕಾಯ್ತದೆ. ಹಾಗೆ ನಮ್ಮ ಪ್ರಗತಿ ಬಂಧು ಸಂಘದ ಸದಸ್ಯರುಗಳು ಶ್ರೀ ಯೋಗೇಶ್ ಅವರಿಗೆ ಸಣ್ಣ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಯೋಗೇಶ್ ಅವರು ಸ್ವೀಕರಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತ ಶ್ರೀಮತಿ ಲಕ್ಷ್ಮಿಯವರು, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಸಾತ್ನೂರು, ಇವರಿಗೂ ಸಹಿತ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಶ್ರೀ ಮಹೇಶ್ ಸಾತ್ನೂರು, ನಿರ್ದೇಶಕರು ಮನ್ಮೋಲ್ ಮಂಡ್ಯ, ಸೊ ಇವರು ಸಹಿತ ಈ ಕಾರ್ಯಕ್ರಮದಲ್ಲಿ ನಮ್ಮ ಪ್ರೀತಿಯ ಕರೆಗೆ ಒಗೊಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹಿತ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ವಿಶೇಷವಾಗಿ ಸೊ ಹೀಗೆ ಈ ಕಾರ್ಯಕ್ರಮದಲ್ಲಿ ಶ್ರೀ ದೇವರಾಜ್ ಅವರು, ಶ್ರೀಮತಿ ರೇಖಾ ಅವರ ಪತಿಯವರು ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿದ್ದಾರೆ. ಅವರಿಗೂ ಸಹಿತ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಪರವಾಗಿ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಶ್ರೀಮತಿ ಭಾಗ್ಯ, ಶ್ರೀಮತಿ ಲಕ್ಷ್ಮಿ ಹಾಗೂ ಶ್ರೀ ಸರಸ್ವತಿ ಅವರು, ಹಾಗೆ ರವಿಯವರು ಈ ಕಾರ್ಯಕ್ರಮದ ಅಲ್ಲಿ ಪ್ರೀತಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರುಗಳು ಭಾಗವಹಿಸಿರ್ತಕ್ಕಂಥ ಎಲ್ರಿಗೂ ಸಹಿತ ಉದ್ಘಾಟನಾ ಸಮಾರಂಭದ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಒಕ್ಕೂಟದ ಅಧ್ಯಕ್ಷರುಗಳು ಶ್ರೀಮತಿ ಉಮಾ ಅವರು, ಪುಟ್ಟಮಣಿಯವರು ಹಾಗೂ ಶಾಂತಾ, ಸೊ ಮೂರು ಜನ ಒಕ್ಕೂಟದ ಅಧ್ಯಕ್ಷರುಗಳು ಸಹಿತ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹಿತ ಪ್ರೀತಿಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಶ್ರೀ ಜವರೇಗೌಡರು, ಶ್ರೀರಂಗಪಟ್ಟಣದ ಪ್ರಗತಿಪರ ಕೃಷಿಕರು ತಡಗವಾಡಿಯ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನ ಈಗ ಮೂಲಕ ಬಯಸ್ತಾ ಈ ಉದ್ಘಾಟನಾ ಸಮಾರಂಭವನ್ನ ಮುಗಿಸ್ತಾ ಇದ್ದೇವೆ. ಅನಂತರ ಈ ನಂತರ ಇಲ್ಲೊಂದು ಸಣ್ಣ ಡ್ಯಾನ್ಸ್ ಇದೆ. ಡ್ಯಾನ್ಸಿನ ನಂತರ ಇಲ್ಲಿ ವಿಚಾರಗೋಷ್ಠಿ ಕಾರ್ಯಕ್ರಮಗಳು ಆಗ್ತದೆ ಅಂತ ಹೇಳ್ತಾ ಎಲ್ಲ ಸದಸ್ಯರುಗಳು ಸಹಿತ ವಿಚಾರಗೋಷ್ಠಿ ಕಾರ್ಯಕ್ರಮದ ಎಲ್ಲ ಸದುಪಯೋಗಗಳನ್ನ ಪಡ್ಕೊಳ್ಬೇಕು ಅಂತ ಹೇಳುವಂತಹ ವಿಚಾರವನ್ನು ತಿಳಿಸ್ತಾ ಈ ಉದ್ಘಾಟನಾ ಸಮಾರಂಭವನ್ನ ಕೊನೆಗೊಳಿಸ್ತಾ ಇದ್ದೇವೆ. ಎಲ್ರಿಗೂ ಧನ್ಯವಾದಗಳು. ಏನು ಸುಸ್ಥಿರ ಬೇಸಾಯ ಅಂದ್ರೆ, ಸುಸ್ಥಿರ ಬೇಸಾಯ ಅಂದ್ರೆ ನಮ್ಮಲ್ಲಿ ಇರುವಂತ ವಸ್ತುಗಳನ್ನೇ ಉಪಯೋಗಿಸಿ ಕಬ್ಬನ್ನು ಬೆಳೆಯುವಂತಹದ್ದು ಸುಸ್ಥಿರ ಬೇಸಾಯ ಅಂದ್ರೆ ಹೊರಗಡೆಯಿಂದ ಏನೂ ತೊಂದರೆ ಆಗೋದಿಲ್ಲ. ಅಂದ್ರೆ ಈಗ ನಾವೇನು ಯೂರಿಯಾ, ಪೊಟಾಶು, ಬೂದಿ ಎಲ್ಲ ಹಾಕ್ತೀವಿ, ಅವು ಯಾವನ್ನೂ ಹಾಕಿ ಕೂಡು ಯಾವನ್ನೂ ಆದ್ರೆ ಬೆಳೆಯುವಂತಹದಕ್ಕೆ ಸುಸ್ಥಿರ ಬೇಸಾಯ. ಇದರಲ್ಲಿ ಇಳುವರಿ ಕಮ್ಮಿ ಆಗುತ್ತೆ, ಆದ್ರೆ ಉತ್ಪನ್ನ ಬಹಳ ಗಟ್ಟಿಯಾದ ಉತ್ಪನ್ನ ಬರುತ್ತೆ, ಜಾಸ್ತಿ ಬರಲ್ಲ. ಕ್ವಾಲಿಟಿ ಕ್ವಾಲಿಟಿ ಚೆನ್ನಾಗಿರುತ್ತೆ, ಕ್ವಾಂಟಿಟಿ ಇರಲ್ಲ. ಎಲ್ಲರಿಗೂ ನಮಸ್ಕಾರ. ಮನುಷ್ಯನಿಗೆ ಆರೋಗ್ಯ ಎಷ್ಟು ಮುಖ್ಯನೋ ಮಣ್ಣು ಅಷ್ಟೇ ಮುಖ್ಯ. ನಾನು ಈಗಾಗಲೇ ಹಲವಾರು ಜಿಲ್ಲೆಗಳಲ್ಲಿ, ಹಲವಾರು ರಾಜ್ಯಗಳಲ್ಲಿ ಪ್ರವಾಸ ಮಾಡಿ ಬಂದಿದ್ದೀನಿ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಕ್ಷಾರದ ಅಂಶ ಜಾಸ್ತಿ ಆಗಿದೆ. ಸಾಮಾನ್ಯವಾಗಿ ಕ್ಷಾರ ಅಂದ್ರೆ ನಿಮ್ಗೆ ಗೊತ್ತು, ಚೌಳ್ನ ಅಂಶ ಜಾಸ್ತಿ ಆಗಿದೆ. ನಮ್ದು ಹೆಂಗಾಗಿದೆ ಅಂದ್ರೆ, ಕಬ್ಬೆಳಿತೀವಿ, ವರ್ಷವೆಲ್ಲ ರಾಸಾಯನಿಕ ಗೊಬ್ಬರವನ್ನ ಯಥೇಚ್ಛವಾಗಿ ಬಳಸ್ತೀವಿ, ಸರಿಯಾದಂತ ಹಣ ಬರಲ್ಲ. ಏನು ಬೆಳೆದಂತ ಬೆಳೆನಲ್ಲಿ ನಮ್ಮ ಪೂರ್ತಿ ನಷ್ಟ ಕಾಣ್ತಾ ಇದ್ದೀವಿ. ಕಾರಣ ಎಷ್ಟೇ, ಈಸಿ ಮನಿ ಈಸಿ ಗೋಯಿಂಗ್ ಅಂತಾರೆ ಇಂಗ್ಲಿಷ್ನಲ್ಲಿ, ಸುಲಭವಾದ ಸಂಪಾದನೆ ಸುಲಭವಾದ ಖರ್ಚು. ನಮಗೆ ಗೊತ್ತಿರೋದಿಷ್ಟೇ, ಮಂಡ್ಯ ತಾಲೂಕು ಮತ್ತು ಕೆಲವು ಭಾಗಗಳಲ್ಲಿ ಅತಿ ಹೆಚ್ಚು ಕಬ್ಬೆಳಿದ್ದಾರೆ. ಬೇರೆ ಉತ್ಪನ್ನಗಳನ್ನ ನಾವು ಮಾಡಕ್ ಆಗ್ತಾ ಇಲ್ಲ. ಏನು ವರ್ಷವೆಲ್ಲ ಬೆಳೆದ ಬೆಳೆಯಲ್ಲದಲ್ಲಿ ಈ ಕಬ್ಬಿನ ಹಣವನ್ನ ಖರ್ಚು ಮಾಡ್ತಾ ಹೋಗ್ತಾ ಇದ್ದೀವಿ. ನಾವು ಅಂತರ್ ಬೆಳೆಗಳನ್ನ ಬೆಳ್ಕೊಳ್ಬೇಕು, ಮಣ್ಣಿನ ಗುಣಮಟ್ಟವನ್ನ ಕಾಪಾಡಬೇಕು, ಸಾಧ್ಯವಾದಷ್ಟು ಮಟ್ಟಿಗೆ ತಂತ್ರಜ್ಞಾನವನ್ನ ಬಳಸಬೇಕು. ನಾನು ಈಗಾಗಲೇ ಪ್ರತಿಯೊಂದು ವರ್ಷದಲ್ಲೂ ಪ್ರತಿಯೊಂದು ಸಾಧನೆ ಮಾಡ್ತಾ ಇದ್ದೀನಿ. ಐದಡಿ ಸಾಲಿನಲ್ಲಿ ಕಬ್ಬು ಬೆಳೆದು ಟೊಮೆಟೋನ ಅಂತರ ಬೆಳೆಯಾಗಿ ಬೆಳೆದು ಏನ್ ನಾವು ದೊಡ್ಡಮುರಿ ಮಾಡೋಕೆ ಖರ್ಚು ವೆಚ್ಚಗಳು ಬರೆದಿದೆ, ಅದನ್ನ ಪ್ರತಿಫಲವನ್ನ ನಾನು ಪಡೆದಿದ್ದೀನಿ. ತಾಯಬ್ರು ಇದನ್ನ ದಯಮಾಡಿ ಹೇಳಕ್ಕೆ ಅವಕಾಶ ಕೊಟ್ಟಂತ ಹಾಗೂ ಇಲ್ಲಿ ಕರೆಸಿ ನಾಲ್ಕು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ವಂದನೆಗಳು. ಹಾಗೆ
ಜವರೆ ಇವರು ಚಿಕ್ಕಬೋರೆಗೌಡರು ನೀವು ನಾಲ್ಕಡಿ ಪಟ್ಟದ ಸಾಲಗಳನ್ನು ಮಾಡಿಕೊಂಡು ಕಬ್ಬು ಬೇಸಾಯವನ್ನ ನಿಮ್ಮ ಅನುಭವ ಹೇಗಿದೆ ಅಂದ್ರೆ ಸಾಂಪ್ರದಾಯಿಕ ಮಾದರಿಯಲ್ಲಿ ನೀವು ಎಷ್ಟು ಆದಾಯ ಗಳಿಸಿದ್ರಿ ಈ ಹೊಸ ಮಾದರಿಯಲ್ಲಿ ನೀವು ಹೇಗೆ ಆದಾಯವನ್ನ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರ ಬಗ್ಗೆ ಎರಡು ಮಾಹಿತಿಗಳನ್ನು ಕೊಡಬೇಕು ಅಂತ ಹೇಳಿ ನಿಂದಿಸ್ಕೊಳ್ತಾ ಇದೆ ನಾಲ್ಕಡಿ ಪಡೆದಲ್ಲಿ ಏನೋ ಆದಾಯ ಏನು ಜಾಸ್ತಿ ಇಲ್ಲ ಸ್ವಲ್ಪ ಶ್ರಮ ಕಮ್ಮಿ ಇದೆ ಅನಂತರ ಆಳಿನ ಖರ್ಚು ಸ್ವಲ್ಪ ಕಮ್ಮಿ ಆಗುತ್ತೆ ಅದೇ ಉಳಿತಾಯ ಅನ್ಬೋದು ತನ್ನೇಜಲ್ಲಿ ಹೋದಾಗ ಒಂದು ಐದರಿಂದ ಒಂದು 10% ಜಾಸ್ತಿ ಆಗ್ಬೋದು ಈಗ ಎರಡೂವರೆ ಅಡಿ ಪಟ್ಟಿಗೂ ನಾಲ್ಕಡಿ ಪಟ್ಟಿಗೂ ಒಂದು 5-10% ಜಾಸ್ತಿ ಆಗ್ಬೋದು ಅನಂತರ ಭೂಮಿನ ಫಲವತ್ತತೆ ಮಾಡಿಕೊಳ್ಳೋದಕ್ಕೆ ನಮಗೆ ಅವಕಾಶ ಇದೆ ನಾಲ್ಕಡಿ ಪಟ್ಟಿನಲ್ಲಿ ಅದೇ ಎರಡೂವರೆ ಅಡಿ ಪಟ್ಟಿನಲ್ಲಿ ಭೂಮಿನ ಫಲವತ್ತತೆ ಮಾಡ್ಕೊಳ್ಳೋಕೆ ಅವಕಾಶ ಇಲ್ಲ ಆ ಭೂಮಿನ ಫಲವತ್ತತೆ ಮಾಡಿಕೊಳ್ಳೋಕೆ ಅದಕ್ಕೆ ಒಂದು 6 ತಿಂಗಳು ಖಾಲಿ ಬಿಡಬೇಕು ನಾವು ಇದರಲ್ಲಿ ಆ ರೀತಿ ಏನಿಲ್ಲ ಅನಂತರ ಇದರಲ್ಲಿ ಒಂದೆರಡು ಕೂಳೆ ಬೆಳೆ ಜಾಸ್ತಿನೇ ಬೆಳೆಯುವಂತ ಒಂದು ಸನ್ನಿವೇಶ ಇದರಲ್ಲಿದೆ ನಾಲ್ಕಡಿ ಪಡಿನಲ್ಲಿ ಇಷ್ಟೊಂದು ಅನುಕೂಲತೆ ಇದರಲ್ಲಿ ಕಾಣಬಹುದು ಅನಂತರ ಒಳ್ಳೆ ದಷ್ಟಪುಷ್ಟವಾಗಿ ಕಪ್ಪು ಬರ್ತದೆ ಒಳ್ಳೆ ಸಕ್ಕರೆ ಇಳುವರಿನೂ ಬರ್ತದೆ ನಾಲ್ಕಡಿ ಪಡಿನಲ್ಲಿ ಅಂತ ನಾನು ಹೇಳಬಲ್ಲೆ ಸರ್ ಎಸ್ ಥ್ಯಾಂಕ್ ಯು ಹಾಗೆ ಇವತ್ತು ವಿಶೇಷವಾಗಿ ಕಪ್ಪು ಸುಸ್ಥಿರ ಕಪ್ಪು ಬೇಸಾಯ ಅಂತ ಹೇಳಿದ್ರೆ ಈಗಾಗಲೇ ಸರ್ ಹೇಳಿದ್ರು ಸಾವಯವ ಮಾದರಿಯಲ್ಲಿ ಮಾಡಿದ್ರೆ ಕಬ್ಬು ಬೇಸಾಯ ಸುಸ್ಥಿರ ಅಂತೇಳಿ ಆಕ್ಚುಲಿ ಕಬ್ಬು ಬೇಸಾಯದಲ್ಲಿ ಸುಸ್ಥಿರ ಪದ್ಧತಿ ಅಂತ ಹೇಳಿದ್ರೆ ನೀವು ಯಾವಾಗ್ಲೂ ಈಗ ಏನ್ ಮಾಡ್ತಿದ್ರಿ ಕೇಳಿದ್ರೆ 2.5 ಅಡಿ ಅಂತರದ ಸಾಲುಗಳನ್ನ ಮಾಡ್ತಾ ಇದ್ರಿ 3-4 ಗಿಣ್ಣುಗಳನ್ನ ಏಕಕಾಲದಲ್ಲಿ ಬರೇ ಎಷ್ಟು ಒಂದೊಂದು ಗೇಣಿ ಅಂತರಕ್ಕೆ ನಾಟಿ ಮಾಡ್ತಾ ಹೋಗ್ತಾ ಇದ್ರಿ ಸೊ ಅದರಿಂದ ಏನಾಗ್ತಿತ್ತಂದ್ರೆ ಯಥೇಚ್ಛವಾಗಿರ್ತಕ್ಕಂತ ಏನು ಹಿಳ್ಳೆಗಳು ಬರ್ತಾ ಇತ್ತು ಆ ಹಿಳ್ಳೆಗಳಿಗೆ ಅಲ್ಲಿ ಬದುಕಲಿಕ್ಕೆ ಅವಕಾಶಗಳು ಹೆಚ್ಚಿನದಾಗಿಲ್ಲ ಯಾಕೆ ಕೇಳಿದ್ರೆ ಸೂರ್ಯನ ಬೆಳಕು ಸಿಗ್ತಕ್ಕಂಥ ನೀರು ಸಿಗ್ತಕ್ಕಂಥ ಗೊಬ್ಬರ ಆ ಯಾವ್ಯಾವ ಬೇರುಗಳು ಜಾಸ್ತಿ ಅದನ್ನು ಹಿಡ್ಕೊಳ್ತವೋ ಅವುಗಳು ಮಾತ್ರ ಬದುಕ್ತಾ ಇದ್ವು ಉಳಿದಂತೆ ಏನು ಅದರ ಬೆಳವಣಿಗೆ ಅಷ್ಟಾಗಿ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ಒಂದು ಹೊಸ ಮಾದರಿ ಏನಪ್ಪ ಕೇಳಿದ್ರೆ ಒಂದೇ ಒಂದು ಗಿಣ್ಣು ಒಂದೊಂದು ಏನು ಕಬ್ಬಿನ ಗಿಣ್ಣುಗಳನ್ನ ತಗೊಂಡು ಅದನ್ನ ನರ್ಸರಿಗಳಲ್ಲಿ ಅದನ್ನ ಪೋಷಣೆ ಮಾಡ್ತಕ್ಕಂಥದ್ದು ನರ್ಸರಿ ಅಂತ ಹೇಳಿದ್ರೆ ಯಾವುದೋ ಒಂದು ಏರುಮಡಿಗಳನ್ನ ಏನು ಹುಡಿ ಮಣ್ಣು ಪ್ಲಸ್ ಗೊಬ್ಬರದ ಒಂದು ಏರುಮಡಿಯನ್ನ ಮಾಡಿ ಅದರಲ್ಲಿ ಆ ಬೀಜಗಳನ್ನ ಬಿತ್ತಿ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಹಸಿರೆಲೆ ಗೊಬ್ಬರವನ್ನ ಕೊಟ್ಟು ಅಲ್ಲಿ ಸಸಿಗಳನ್ನ ತಯಾರಿಸ್ತಕ್ಕಂಥದ್ದು ಸಸಿಗಳು ಅಂತಂದ್ರೆ ಅವಾಗ ಕಬ್ಬಿನ ಸಸಿಗಳು ರೆಡಿ ಆಗತ್ತೆ ಆ ಕಣ್ಣುಗಳಿಂದ ಕಬ್ಬಿನ ಸಸಿಗಳು ರೆಡಿ ಆಗತ್ತೆ ಆ ಸಸಿಗಳನ್ನ ಸುಮಾರು 1.5 ತಿಂಗಳ ಏನು ವಯಸ್ಸಿನ ಸಸಿ ಏನಿದೆಯಾ ಕಬ್ಬಿನ ಸಸಿ ಏನಿದೆಯಾ ಅದನ್ನ ತಗೊಂಡು ಹೋಗಿ ನಿಮ್ಮ ಜಮೀನಲ್ಲಿ ನಾಟಿ ಮಾಡ್ತಕ್ಕಂಥದ್ದು ಜಮೀನಲ್ಲಿ ನೇರವಾಗಿ ನಾಟಿ ಮಾಡ್ತಕ್ಕಂಥ ಸಿಸ್ಟಮ್ ಏನಿದೆಯಲ್ಲ ಇದನ್ನ ನಾವು ವಿಶೇಷವಾಗಿ ಸುಸ್ಥಿರ ಕಬ್ಬಿನ ಬೇಸಾಯ ಅಂತೇಳಿ ಏನು ಮೆನ್ಷನ್ ಮಾಡಿರ್ತಕ್ಕಂಥದ್ದು ಸೊ ಈ ನಿಟ್ಟಿನಲ್ಲಿ ಏನು ನಾವು ನೇರವಾಗಿ ಕಬ್ಬನ್ನ ಏನು 3 ಗಿಣ್ಣುಗಳನ್ನ ನಾಟಿ ಮಾಡಿ ಅದರಲ್ಲಿ ಒಂದಷ್ಟು ಗಿಣ್ಣುಗಳು ಸಾಯ್ತಕ್ಕಂಥದ್ದು ಹತ್ತಿರ ಆಗ್ತಕ್ಕಂಥದ್ದು ಇಳುವರಿ ಚೆನ್ನಾಗಿ ಬರಲಿಲ್ಲ ಸೊ ಏನು 1 ಎಕರೆಗೆ ಸುಮಾರು 3 ಟನ್ ಬೀಜಗಳನ್ನ ನೀವು ಬಳಕೆ ಮಾಡ್ತಾ ಇದ್ರಿ ಸೊ ಇಂಥವೆಲ್ಲ ಏನು ಸಮಸ್ಯೆಗಳನ್ನ ನಾವು ಏನು ನಿವಾರಿಸ್ತಕ್ಕಂಥ ನಿಟ್ಟಿನಲ್ಲಿ ಒಂದೊಂದೇ ಗಿಣ್ಣುಗಳನ್ನ ನಾಟಿ ಮಾಡುವ ಮೂಲಕವಾಗಿ 5 ಅಡಿ ಅಂತರದ ಸಾಲುಗಳನ್ನ ಮಾಡಿಕೊಂಡು ಒಂದು ಸಾಲಿನಿಂದ ಒಂದು ಸಾಲಿಗೆ 5 ಅಡಿ ಅಂತರಗಳನ್ನ ಮಾಡಿಕೊಂಡು ಅದರಲ್ಲಿ ಒಂದೊಂದು ಸಸಿಗಳನ್ನ ಬರೀ 2-2 ಅಡಿ ಅಂತರಕ್ಕೆ 2-2 ಅಡಿ ಅಂತರಕ್ಕೆ ಒಂದೊಂದು ಸಸಿಗಳನ್ನ ಮಾತ್ರ ನಾಟಿ ಮಾಡಿ ಆ ನಾಟಿ ಬಂದಂತ ಏನು ಬಂದಂತ ಸಸಿಗಳೇನಿದೆಯೋ ಅದರಲ್ಲಿ ಹೆಚ್ಚು ಹೆಚ್ಚು ಹಿಳ್ಳೆಗಳು ಬರಲಿರುವ ಹಾಗೆ ಮುಂದಿನ ದಿನಗಳಲ್ಲಿ ಮಾಡ್ತಕ್ಕಂಥ ಸಿಸ್ಟಮ್ ಏನಿದೆಯೋ ಇದನ್ನ ನಾವು ವಿಶೇಷವಾಗಿ ಸುಸ್ಥಿರ ಕಬ್ಬು ಬೇಸಾಯ ಅಂತ ಹೇಳ್ತೇವೆ ಸೊ ಈ ನಿಟ್ಟಿನಲ್ಲಿ ನಮ್ಮ ಜವರೇಗೌಡರು ನಿಮ್ಮ ಅಭಿಪ್ರಾಯವೇನು ನಿಮ್ಮ ಅನುಭವ ಇದನ್ನ ಹೇಗೆ ಮಾಡಿದ್ರಿ ಆಕ್ಚುಲಿ ಅವರಲ್ಲಿ ಸಾಕಷ್ಟು ಫೋಟೋಸ್ ಇದಾವೆ ಫೋಟೋಸ್ ಅಂದ್ರೆ ಒಂದೊಂದು ಬುಡದಲ್ಲಿ ಸುಮಾರು 30-60 ದಂಡೆಗಳು ಬಂದಿರತಕ್ಕಂತ ಏನು ಸಾಕ್ಷಿಗಳಲ್ಲಿ ಆಲ್ರೆಡಿ ಇದಾವೆ ಸೊ ಜವರೇಗೌಡರು ಆ ಕೃಷಿಯನ್ನ ಹೇಗೆ ಮಾಡಿದ್ರು ಅಂತೇಳಿ ಅವ್ರ ಹತ್ರ ತಿಳ್ಕೊಳ್ಳೋಣ ನಮ್ಮ ಮಂಡ್ಯ ತಾಲೂಕು ಕಪ್ಪನ್ನ ಜಾಸ್ತಿ ಬೆಳೆಯುವಂತ ಪ್ರದೇಶ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಬಿತ್ತನೆಗೆ 3 ಕಣ್ಣ ಬಿತ್ತನೆ ನಾವು ಮಾಡಿ ನಾಟಿ ಮಾಡೋದು ನಮ್ಮ ಮಾಮೂಲು ಪದ್ಧತಿ ನನಗೆ ವಿಸಿ ಫಾರಂನವ್ರು ಹೇಳಿದ್ರು ಗೌಡ್ರೆ ಬಹಳ ಚೆನ್ನಾಗಿ ಮಾಡ್ತೀರಿ 1 ಕಣ್ಣು ಬಿತ್ತನೆ ಮಾಡಿ ನೀವು ನೇರ ನಾಟಿ ಮಾಡಬೇಕು ವಿಚಾರ ಇಷ್ಟೇ ನಮ್ಮ ಜಮೀನಿನಲ್ಲಿ ನಾನಾ ಥರದ ಮಣ್ಣಿದೆ ಜೇಡ್ ಮಣ್ಣು ಚೌಳ್ ಮಣ್ಣು ಕ್ಷಾರ ಮಣ್ಣು ಮಣ್ಣಿನ ತೇವಾಂಶದ ಮೇಲೆ ಮೊಳಕೆ ಬರೋದು ಈಗ ಸಾಹೇಬ್ರು ಹೇಳಿದಾಗ ಏನಾಗುತ್ತೆ ಆ ಕಣ್ಣು ಬರಬೇಕಾದ ಕಬ್ಬನ ಕಣ್ಣು ಸುಮಾರು ಸಮಯ ಹಿಡಿತದೆ
ಒಂದ್ ಕಡೆ ಸಮಯ ಉಳಿತಾಯ ಆಗುತ್ತೆ, ಒಂದ್ ಕಡೆ ಏನ್ ಕಬ್ಬಿಗೆ ಬೇಕಾದಂತ ಅಂಶವನ್ನ ನಾವು ನರ್ಸರಿನಲ್ಲಿ ಕೊಟ್ಟು ಬೆಳೆಸೋದ್ರಿಂದ ಬಹಳ ಅನುಕೂಲ ಆಗುತ್ತೆ. ಮೂರ್ ಕಣ್ ಕಡೆ ಒಂದ್ ಕಣ್ಣಲ್ಲಿ ನಾನು 35 ತೆಂಡೆಗಳನ್ನ ಬೆಳೆದಿದ್ದೀನಿ. ಸಾಲಿನ ಸಾಲ 5 ಅಡಿ, ಪೈರಿನ ಪೈರಿಗೆ 2 ಅಡಿ. ಇದು ಏನಾಗುತ್ತೆ ನಮಗೆ ರೈತನಿಗೆ, ಒಂದ್ ಕಡೆ ಬಿತ್ತನೆ ಬೀಜದ ಉಳಿತಾಯ ಆಗುತ್ತೆ, ಇನ್ನೊಂದ್ ಕಡೆ ಅಂತರ್ ಬೆಳೆ ಬೆಳೆದು ನಮ್ಮ ಕರ್ತವ್ಯ ವೆಚ್ಚಗಳನ್ನ ಕಾಪಾಡಬಹುದು. ಎಲ್ಲಾ ತರದಲ್ಲೂ ಆರ್ಥಿಕವಾಗಿ ಬಹಳ ಒಳ್ಳೇದಾಗುತ್ತೆ. ಕಣ್ಣುಗಳನ್ನ ಸೆಲೆಕ್ಷನ್ ಹೇಗೆ ಮಾಡ್ತೀರಿ, ಅಥವಾ ಇದನ್ನ ನಾಟಿ ಅಥವಾ ಏನು ಸಸಿಗಳನ್ನ ಹೇಗೆ ತಯಾರು ಮಾಡ್ತೀರಿ ನೀವು ನಿಮ್ಮ ಸ್ವಂತ ಇದರಲ್ಲಿ, ನಿಮ್ಮ ಜಮೀನಲ್ಲಿ ಹೇಗೆ ಮಾಡ್ತಾ ಇದ್ರಿ ಸಸಿಗಳನ್ನ? ಈಗ ಏನು ಹೊಸ ತಂತ್ರಜ್ಞಾನ ಬಂದಿದೆ, ನರ್ಸರಿನಲ್ಲಿ ಪಾಟ್ಗಳು ಬರುತ್ತೆ, ಆ ಪಾಟ್ಗಳಲ್ಲಿ ನಾವೇ ತುಂಡು ಮಾಡಿ ಬೆಳೆಸ್ಕೊಳ್ಬಹುದು. ಇದಕ್ಕೆ ಸಾಕಷ್ಟು ಕೆಲವು ಸಂಸ್ಥೆಗಳು ಮಾಡ್ತಾರೆ ಅಲ್ವಾ, ಟೊಮೆಟೊ ಗಿಡಗಳನ್ನು ಮಾಡ್ತಕ್ಕಂತ ಪಾಟ್, ಇದು ಯಾವ್ದು ಟ್ರೋ ಟ್ರೇ ಅಂತ ಹೇಳ್ತಾರೆ, ಸಣ್ಣ ಬ್ಲಾಕ್ ಬಣ್ಣದ ಟ್ರೇಗಳು. ಎಸ್ ಎಸ್, ಆ ಟ್ರೇಗಳಲ್ಲ ಬೆಳೆಸಿದ್ರೆ ಬಹಳ ಒಳ್ಳೇದು. ಅದಕ್ಕೆ ಏನಾಗ್ತೀರಿ? ತೆಂಗಿನ ಒಂದು ನಾರಿನ ಬರ್ತದೆ ಪುಡಿ, ಆ ನಾರಿನ ಪುಡಿನ ಉಪಯೋಗ ಮಾಡಿ. ಎಲ್ಲಿ ತರ್ತೀರಿ ಅದನ್ನ? ಅದು ಸಾಮಾನ್ಯವಾಗಿ ನರ್ಸರಿಗಳಿಗೆ ಸಪ್ಲೈ ಮಾಡುವಂತ ಸಂಸ್ಥೆಗಳಿದೆ, ನರ್ಸರಿಗಳಲ್ಲಿ ಸಿಗ್ತಕ್ಕಂತ ತೆಂಗಿನ ನಾರಿನ ಪುಡಿ, ಅದನ್ನ ಈ ಟ್ರೋ ಟ್ರೇಗಳಿಗೆ ಹಾಕಿ ಆ ಟ್ರೇಗಳಿಗೆ ಮಂಡು ಸೇರಿಸಿರ ಸ್ವಲ್ಪ ಇಲ್ಲ, ಜಸ್ಟ್ ಇದ್ರಷ್ಟೇ. ಈಗ ಅವ್ರು ಹೇಳ್ತಾ ಇದಾರೆ ಏನ್ ಕೇಳಿದ್ರೆ, ಒಂದೊಂದು ಏನು ಕಣ್ಣುಗಳು ಏನೋ ಒಂದೊಂದು ಬೀಜದ ಕಪ್ಪನ್ನ ಏನು ಆಯ್ಕೆ ಮಾಡ್ಕೊಳ್ಬೇಕು. ಈ ಬೀಜದ ಕಪ್ಪು ಸುಮಾರು 8 ರಿಂದ 9 ತಿಂಗಳ ವಯಸ್ಸಿನದ್ದಾಗಿರ್ಬೇಕು. 8 ರಿಂದ 9 ತಿಂಗಳ ವಯಸ್ಸಿನ ಬೀಜದ ಏನೋ ಕಪ್ಪುಗಳನ್ನ ಆಯ್ಕೆ ಮಾಡಿಕೊಂಡು ಅದನ್ನ ಒಂದೊಂದೇ ಕಣ್ಣಿಗೆ ಕಟ್ ಮಾಡ್ಕೊಳ್ಬೇಕು ಮೊದಲನೇದಾಗಿ ಅಲ್ವಾ. ಆ ಒಂದೊಂದೇ ಕಣ್ಣಿಗೆ ಕಟ್ ಮಾಡಿಕೊಂಡು ಆ ಕಟ್ ಮಾಡಿರ್ತಕ್ಕಂತ ಏನು ಕಣ್ಣುಗಳೇನಿದೆಯೋ ಅವುಗಳನ್ನ ನೀವು ಆ ಪ್ರೋಟ್ರೇಗೆ ಸ್ವಲ್ಪ ಯಾವುದು ತೆಂಗಿನ ನಾರಿನ ಪುಡಿ, ಅಂದ್ರೆ ತೆಂಗಿನ ನಾರಿನ ಪುಡಿ ನಮಗೆ ಅಷ್ಟು ಸುಲಭದಲ್ಲಿ ಸಿಗುದಿಲ್ಲ, ನೀವೇನ್ ಮಾಡ್ಬೇಕು ಹೇಳಿದ್ರೆ ನರ್ಸರಿಗಳಲ್ಲಿ ಏನೋ ಲೋಕಲ್ ಆಗಿ ಇರ್ತಕ್ಕಂತ ನರ್ಸರಿಗಳಲ್ಲಿ ಅವ್ರಿಗೆ ಆರ್ಡರ್ ಮಾಡಿದ್ರೆ ಅವರು ತಮಿಳ್ನಾಡು ಕಡೆಯಿಂದ ಅಥವಾ ಬೇರೆ ಬೇರೆ ಊರುಗಳಿಂದ ಅವ್ರು ತರಿಸಿ ಇಟ್ಕೊಂಡಿರ್ತಾರೆ. ಸೊ ಅಲ್ಲಿಂದ ನೀವು ತಗೊಳ್ಬೇಕು. ಸೊ 1 ಎಕರೆಗೆ ಎಷ್ಟು ಕಣ್ಣುಗಳು ಬೇಕಾಗುತ್ತೆ ಸರ್? 6,000 ಕಣ್ಣು, ಸುಮಾರು 6,000 ರಿಂದ 7,000 ಕಣ್ಣು ಬೇಕಾಗತ್ತೆ 1 ಎಕರೆಗೆ. 6,000 ರಿಂದ 7,000 ಕಣ್ಣು. ಈ ಕಣ್ಣನ್ನು ಸೆಲೆಕ್ಷನ್ ಮಾಡುವಾಗ ಸಹಿತ ಒಂದಷ್ಟು ವೈಜ್ಞಾನಿಕವಾದಂತ ಪದ್ಧತಿಗಳಿದಾವೆ. ಏನ್ ಕೇಳಿದ್ರೆ ಅಕ್ಕ ಏನೋ ರೌದಿ ಅಲ್ಲ ಸೌದಿ ಎಂತ ಹೇಳ್ತೀರಿ, ಅದರದ್ದು ಸಿಪ್ಪೆ ಒಣಗಿದ ಎಲೆ ಬರುತ್ತಲ್ವಾ ಕಪ್ಪಿನ ಸುತ್ತ ಬರತಕ್ಕಂತ ಏನೋ ತರಗು ಎಸ್, ಆ ತರಗ ತೆಗೆದಾಗ ಅದರಲ್ಲಿ ಲೈಟ್ ಯೆಲ್ಲೋ ಕಲರ್ ಅಥವಾ ಇನ್ನೇನು ಹಸಿರು ಬಣ್ಣಕ್ಕೆ ತಿರುಗ್ತಾ ಇದೆ ಅಂತ ಹೇಳುವಂತ ಕಣ್ಣುಗಳು ಸಿಗ್ತವೆ ಎಸ್ ಅಲ್ವಾ. ಆ ಕಣ್ಣುಗಳಲ್ಲಿ ನೀವು ಟಾಪ್ ಹೋಗ್ತಿದ್ದಾಗೆ ಅವುಗಳು ತುಂಬಾ ಎಳೆದು, ಇನ್ನು ತುಂಬಾ ಕೆಳಗೆ ಏನು ಬುಡದಲ್ಲಿ ಇರ್ತಕ್ಕಂಥದ್ದು ಅಷ್ಟು ಸೂಕ್ತ ಅಲ್ಲ. ಆ ಕಣ್ಣುಗಳನ್ನ ನೋಡಿ ಅಂದ್ರೆ ಏನು ಆರೋಗ್ಯವಾಗಿರ್ತಕ್ಕಂತ ಅಂತ ಕಣ್ಣುಗಳನ್ನ ಅಷ್ಟೇ ಸೆಲೆಕ್ಷನ್ ಮಾಡಿಕೊಂಡು ಅದಕ್ಕೆ ಒಂದು ಚಾಪ್ ಕಟ್ಟರ್ ಬರುತ್ತೆ. ಚಾಪ್ ಕಟ್ಟರ್ ಅಂತ ಹೇಳಿದ್ರೆ ಒಂದು ಕಟ್ಟಿಂಗ್ ಮಿಷಿನ್ ಬರುತ್ತೆ, ನೀವು ಇದರಲ್ಲೂ ಕಟ್ ಮಾಡಬಹುದು. ಕಟ್ಟಿಂಗ್ ಮಿಷಿನ್ ಅಂದ್ರೆ ಕರೆಕ್ಟ್ ಆಗಿ ಒಂದೊಂದೇ ಕಣ್ಣುಗಳನ್ನ ಕಟ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಆ ಕಟ್ಟಿಂಗ್ ಮಿಷಿನ್ ಅಲ್ಲಿ ಅದನ್ನ ಕಟ್ ಮಾಡ್ಕೊಂಡ್ಬಿಟ್ರೆ ಬಹಳ ಉತ್ತಮವಾಗಿರ್ತಕ್ಕಂತ ಏನು ಕಣ್ಣುಗಳು ಸಿಗತ್ತೆ.